ಅಂತಾನೆ ಬರೀತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಗಮನ ಹರಿಸಿ ಈ ಪುಸ್ತಕವನ್ನ ಮುಸುಗೋಲು ಹಾಕೊಂಡು ಇದನ್ನು ರದ್ದು ಮಾಡಬೇಕು. ಬಸವಣ್ಣನವರ ನಿಜವಾದಂತಹ ಚರಿತ್ರೆ ಏನಿದೆ ಅದನ್ನು ಮುದ್ರಿಸಬೇಕು. ಜೊತೆಗೆ ಅಲ್ಲಿನ ಅವರು ಸಮಿತಿ ಮಾಡಿದ್ದಾರೆ, ಸಮಿತಿಯಲ್ಲಿ ಕೇವಲ ಬೆರಳೆಣಿಕೆ ಹಾಗೆ ಬೇರೆದವರಿದ್ದಾರೆ, 8-9 ಜನ ಬರೀ ಬ್ರಾಹ್ಮಣರಿದ್ದಾರೆ. ಪುಸ್ತಕದಲ್ಲಿ ಬಸವಣ್ಣನವರ ಕುರಿತು ಅವಹೇಳನವಾಗಿ ಜನರು ಅದೇ ವಿಷಯ ಹೇಳಿದ್ದಾರೆ. ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು, ಹೊಸ ವಿಚಾರಧಾರೆಗೆ ನಾಂದಿ ಹಾಡಬೇಕು ಅನ್ನುವಂತ ಒಂದು ಸನ್ನಹ ಏನ್ ಮಾಡಿದಲ್ಲ ಅದು ನಿಜವಾಗಿಯೂ ಖಂಡನೀಯ. ಬಹುಶಃ ಈ ಸಂದರ್ಭದೊಳಗ ಸರ್ಕಾರ ಯಾವತ್ತ ಇದ್ರ ವಿರುದ್ಧ ಪ್ರತಿಭಟನೆ ಧ್ವನಿ ಏನಂತು ಅವತ್ತನ ಆ ಸಮಿತಿಯನ್ನು ರದ್ದುಪಡಿಸಬೇಕಾಗಿತ್ತು. ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು, ಹೊಸ ವಿಚಾರಧಾರೆಗೆ ನಾಂದಿ ಹಾಡಬೇಕು ಅನ್ನುವಂತ ಒಂದು ಸನ್ನಹ ಏನ್ ಮಾಡಿದಲ್ಲ ಅದು ನಿಜವಾಗಿಯೂ ಖಂಡನೀಯ. ಬಹುಶಃ ಈ ಸಂದರ್ಭದೊಳಗ ಸರ್ಕಾರ ಯಾವತ್ತ ಇದ್ರ ವಿರುದ್ಧ ಪ್ರತಿಭಟನೆ ಧ್ವನಿ ಏನಂತು ಅವತ್ತನ ಆ ಸಮಿತಿಯನ್ನು ರದ್ದುಪಡಿಸಬೇಕಾಗಿತ್ತು. ಪುಸ್ತಕದಲ್ಲಿ ಬಸವಣ್ಣನವರ ಕುರಿತು ಅವಹೇಳನವಾಗಿ ಜನರು ಅದೇ ವಿಷಯ ಹೇಳಿದ್ದಾರೆ. ಈ ಪುಸ್ತಕದಲ್ಲಿ ಬರೀತಾರೆ, ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಗಮನ ಹರಿಸಿ ಈ ಪುಸ್ತಕವನ್ನ ಮುಸುಗೋಲು ಹಾಕೊಂಡು ಇದನ್ನು ರದ್ದು ಮಾಡಬೇಕು. ಬಸವಣ್ಣನವರ ನಿಜವಾದಂತ ಚರಿತ್ರೆ ಏನಿದೆ ಅದನ್ನು ಮುದ್ರಿಸಬೇಕು. ಜೊತೆಗೆ ಅಲ್ಲಿನ ಅವರು ಸಮಿತಿ ಮಾಡಿದ್ದಾರೆ, ಸಮಿತಿಯಲ್ಲಿ ಕೇವಲ ಬೆರಳೆಣಿಕೆ ಹಾಗೆ ಬೇರೆದವರಿದ್ದಾರೆ, 8-9 ಜನ ಬರೀ ಬರ